ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಿಂದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಟಿಕೆಟ್ ವಂಚಿತರಾಗಿದ್ದ ಮಾಜಿ ಸಂಸದ ಎಸ್ಪಿ ಮುದ್ದು ಹನುಮೇಗೌಡರ ಗರ್ ವಾಪಸಿಗೆ ಶೀಘ್ರದಲ್ಲೇ ಮುಹೂರ್ತ ಫೇಕ್ಸ್ ಅನ್ನೋ ಮಾತುಗಳು ಕಾಂಗ್ರೆಸ್ನಿಂದ ಗೌಡರು ಕಣಕ್ಕಿಳಿಯೋದು ಬಹುತೇಕ ಖಚಿತ ಅನ್ನೋ ಮಾತು ಸಂಕ್ರಾಂತಿ ಒಳಗೆ ಮುಹೂರ್ತ ನಿಗದಿಯಾಗಿದೆ ಆಗಿದೆ ಅವರು ಅಫಿಷಿಯಲ್ ಆಗಿ ಸೇರ್ಕೊಳ್ಳೋದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಸಂಕ್ರಾಂತಿಗೆ ಸಂಕ್ರಾಂತಿ ಮಾಡೋಕ್ಕೆ ಮುದ್ದು ಹನುಮೇಗೌಡರು ಸಜ್ಜಾಗವರೆ ಅಂತ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಗೃಹ ಸಚಿವ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಜಿಲ್ಲೆಯ ಇನ್ನೊರ ಪ್ರಮುಖ ನಾಯಕ ಸಹಕಾರಿ ಸಚಿವ ಎನ್ ರಾಜಣ್ಣ ಅವರನ್ನ ಕೂಡ ಭೇಟಿ ಮಾಡಿ ಮುದ್ದೆ ಹಾನಮಿಕೊಂಡು ಚರ್ಚಿಸಿದ್ದಾರೆ ಹೀಗಾಗಿ ಬೆಂಗಳೂರಲ್ಲಿ ಲೋಕಸಭಾ ಚುನಾವಣೆ ಸಿದ್ಧತೆ ಅಭ್ಯರ್ಥಿಗಳ ಹೆಸರು ಅಂತಿಮಗೊಳಿಸುವ ಬಗ್ಗೆ ಸಭೆ ನಡೆಯುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಶಾಸಕರು ಸಚಿವರು ಜಿಲ್ಲಾಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಪಾಲ್ಗೊಂಡಿದ್ದರು ಈ ಸಭೆಯಲ್ಲಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಬಗ್ಗೆ ಚರ್ಚೆ ಆದಾಗ ತುಮಕೂರು ಟಿಕೆಟ್ ವಿಚಾರಕ್ಕೆ ಮುದ್ದು ಹನುಮೇಗೌಡರ ಹೆಸರು ಮುನ್ನಲೆಗೆ ಬಂದಿದೆ ಅನ್ನೋ ಚರ್ಚೆ ಇನ್ನೇನು ಸಂಕ್ರಾಂತಿ ಗೊತ್ತಾಯ್ತದೆ ಸ್ವಲ್ಪ ದಿನ ಹೀಗಾಗಿ ಕ್ರಾಂತಿ ಯಾರು ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ತುಮಕೂರಲ್ಲಿ